ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆ ಈಗ ಒಂದು 10 ನಿಮಿಷದ ಹಿಂದೆ ಶುರುವಾಗಿದೆ। ವಿಪರೀತ ಮಳೆ, ಇದು ವಾಯುಭಾರ ಕುಸಿತದ ಕಾರಣ ಗಾಳಿ ಸಮೇತ ಭಾರಿ ಮಳೆ ಬೀಳ್ತಾ ಇದೆ। ಬೆಂಗಳೂರಿನ ಯಶವಂತಪುರ, ಮಲ್ಲೇಶ್ವರಂ, ರಾಜಾಜಿನಗರದ ಸುತ್ತಮುತ್ತ ವ್ಯಾಪಕವಾದ ಮಳೆ ಆಗ್ತಾ ಇರೋ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ। ನೆನ್ನೆನೂ ಕೂಡ ಮಳೆ ಆಗಿತ್ತು, ನಿನ್ನೆ ಸಾಯಂಕಾಲ 6-7 ಗಂಟೆಯ ಸಮಯದಲ್ಲಿ ಕೂಡ ಭಾರಿ ಮಳೆ ಆಗಿತ್ತು। ಕೆಲವು ಕಡೆ ಬೇರೆ ಬೇರೆ ಏರಿಯಾಗಳಲ್ಲಿ ಬೇರೆ ಬೇರೆ ಟೈಮಿಂಗ್ಸು 8 ಗಂಟೆ 9 ಗಂಟೆ ತನಕನೂ ಕೂಡ ಮಳೆ ಬಂದಿದೆ। ಕೆಲವು ಕಡೆ ನಿನ್ನೆ ಮಧ್ಯಾಹ್ನ ಕೂಡ 4 ಗಂಟೆ 3 ಗಂಟೆ 4 ಗಂಟೆ ಟೈಮಲ್ಲೂ ಮಳೆ ಬಂತು। ಅದೇ ರೀತಿ ಇವತ್ತು ಕೂಡ ಈಗಾಗಲೇ 4 ಗಂಟೆಗೆ ಸಮಯ ಬೆಂಗಳೂರಿನಲ್ಲಿ ಮಳೆ ಶುರುವಾಗಿದೆ। ಕೆಲವರು ಕೇಳಬಹುದು ಇದೇನಿವಾಗ ಮಳೆ ಅಂತನ್ಬಿಟ್ಟು, ಬಟ್ ಸಾಮಾನ್ಯವಾಗಿ ಹೋಳಿ ಹಬ್ಬ ಮುಗಿದ ಮರುದಿನ ಸ್ವಲ್ಪ ಮಳೆ ಬರತಕ್ಕಂಥದ್ದು ವಾಡಿಕೆ। ಈಗ ಹೋಳಿ ಮುಗೀತು, ನಿನ್ನೆ ಎಲ್ಲ ಹೋಳಿ ಮುಗೀತು, ಹಾಗಾಗಿ ನಿನ್ನೆ ಸಾಯಂಕಾಲನೇ ಮಳೆ ಬಂದಿದೆ, ಇವತ್ತು ಬಿದ್ದಿದೆ। ಬಟ್ ಇದು ಒಂದು ಕಡೆ ಆ ಕ್ಷಣಕ್ಕೆ ತಂಪಾಗುತ್ತೆ ಅಂತ ಕಂಡ್ರೂ ಕೂಡ ಮರುದಿನ ಮಳೆ ಒಂದು ವೇಳೆ ಬರಲಿಲ್ಲ, ನಾಳೆ ಬರಲಿಲ್ಲ ಅಂದರೆ ಬೇಸಿಗೆ ಶಕೆ ಜಾಸ್ತಿ ಆಗಿಬಿಡುತ್ತೆ। ಸೊ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಅಕಾಲಿಕ ಮಳೆ ಬೇಸಿಗೆಯ ತಾಪವನ್ನು, ಬೇಸಿಗೆಯ ಝಳವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ। ಬಟ್ ಆ ರೀತಿ ಆಗ್ತಾ ಇದೆ, ಈಗಲೂ ಕೂಡ ಪರಿಸ್ಥಿತಿ ಹಾಗೇ ಇದೆ। ಸೊ ನೋಡ್ತಾ ಇದ್ದೀರಾ ನಿನ್ನೆ ಸಾಯಂಕಾಲದ ದೃಶ್ಯ ಮತ್ತು ಬೆಳಗ್ಗೆ ಇವತ್ತು ಮಧ್ಯಾಹ್ನದ ದೃಶ್ಯ, ಇವೆಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ। ಮುರಳಿ, ಇದು ಅವಧಿಪೂರ್ವ ಮಳೆ ಇದೇನು ಒಳ್ಳೇದಾ ಕೆಟ್ಟದಾ? ಹವಾಮಾನ ಇಲಾಖೆ ಅವ್ರು ಏನು ಹೇಳ್ತಾರೆ? ಯಾಕೆ ಈ ಥರ ಆಗ್ತಾ ಇದೆ, ಏನು ವಿಚಾರ? ಖಂಡಿತವಾಗಿ ಯಾಕಂದ್ರೆ ಅವಧಿ ಪೂರ್ವ ಮಳೆ ಬರುವಂತದ್ದು ಒಂದು ರೀತಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಬರಲಿಕ್ಕೆ ಹೆಚ್ಚಾಗಲಿಕ್ಕೆ ಪ್ರಮುಖ ಕಾರಣ ಆಗುವಂಥದ್ದು। ಯಾಕಂದ್ರೆ ಬೇಸಿಗೆ ಈಗಷ್ಟೇ ಬೇಸಿಗೆ ಪ್ರಾರಂಭ ಆಗ್ತಾ ಇರುವಂತದ್ದು, ಕಳೆದ 15-20 ದಿನಗಳಿಂದ ಹೆಚ್ಚಿನ ಬಿಸಿಲಿನ ಝಳ ಇದೆ, ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬಿಸಿಲು ಆಗ್ತಾ ಇರುವಂತದ್ದು। ಆದ್ರೆ ಈಗ ತಕ್ಷಣವೇ ಈ ರೀತಿ ಮಳೆ ಬರುವಂತದ್ದು, ಕೇವಲ ನಿನ್ನೆ ರಾತ್ರಿ ಕೂಡ ಒಂದಷ್ಟು ತುಂತುರು ಮಳೆ ಬಂದಿತ್ತು, ಇವತ್ತು ಕೂಡ ಒಂದು ಜೋರಾದ ಪ್ರಮಾಣದಲ್ಲಿ ಮಳೆ ಪ್ರಾರಂಭ ಆಗಿದೆ। ಪ್ರಾರಂಭವಾಗಿ ಈ ಮಳೆ ಇನ್ನೊಂದೆರಡು ದಿನಗಳ ಕಾಲ ಮುಂದುವರಿದ್ರೆ ಒಂದು ರೀತಿಯಲ್ಲಿ ಓಕೆ ಅಂತ ಅನ್ಬೋದು, ತಂಪೆರೆಯುವ ಸಾಧ್ಯತೆಗಳಿರುತ್ತೆ। ಆದ್ರೆ ಇವತ್ತು ಮಳೆ ಬಂದು ನಿಂತು ಹೋದ್ರೆ ಅದು ಸಾಂಕ್ರಾಮಿಕ ರೋಗಗಳಿಗೆ ಕಾರಣ ಆಗುವಂಥದ್ದು। ಯಾಕಂದ್ರೆ ಶೀತ ಇರ್ಬೋದು, ನೆಗಡಿ ಇರ್ಬೋದು, ಅಕಾಲಿಕವಾಗಿ ಜ್ವರ ಬರುವಂತದ್ದು ಇರ್ಬೋದು, ಇದೆಲ್ಲ ಕೂಡ ನಿರಂತರವಾಗಿ ಜನರ ಮೇಲೆ ಪರಿಣಾಮ ಬೀರ್ತಾರೆ। ಅದರಲ್ಲೂ ಕೂಡ ಸಣ್ಣ ಸಣ್ಣ ಮಕ್ಕಳ ಮೇಲೆ ಇದು ಹೆಚ್ಚಿನ ಪರಿಣಾಮವನ್ನ ಬೀರುವಂತದ್ದು। ಅಂದ್ರೆ ಹವಾಮಾನ ಇಲಾಖೆಯ ಪ್ರೆಡಿಕ್ಟ್ ನ ಪ್ರಕಾರ ಬಹುಶಃ ಇವತ್ತು ಒಂದು ದಿನ ಮಾತ್ರ ಮಳೆ ಬರುವಂತದ್ದು ಅನ್ನೋದ್ರ ಬಗ್ಗೆ ಅವರು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದ್ರು, ಆದ್ರೆ ತುಂತುರು ಮಳೆ ಬರ್ತದೆ ಅಂತ ಹೇಳಿದ್ರು। ಆದ್ರೆ ಇವತ್ತು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಪ್ರಾರಂಭ ಆಗಿದೆ। ಆದ್ರೆ ಯಶವಂತಪುರ, ಮಲ್ಲೇಶ್ವರಂ ಇರ್ಬೋದು, ಜೊತೆಗೆ ಗೋವರ್ಧನ್ ಇರ್ಬೋದು, ಜೊತೆಗೆ ಈ ಉತ್ತರ ಅಂದ್ರೆ ಬೆಂಗಳೂರಿನ ಉತ್ತರ ವಲಯ ಏನಿದೆ ಅಲ್ಲಿಗೆ ಮಾತ್ರ ಈ ಮಳೆ ಬರ್ತಾ ಇರುವಂತದ್ದು। ಆದ್ರೆ ಪೂರ್ವ ವಲಯ ಇರ್ಬೋದು ಮತ್ತು ಸೌತ್ ಝೋನ್ ಅಂತಾನೆ ಹೇಳ್ತಾರೆ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರ್ತಾ ಇಲ್ಲ, ಅಲ್ಲಿ ಕೇವಲ ತುಂತುರು ಮಳೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು। ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ। ಈ ಥರ ಅಕಾಲಿಕ ಮಳೆಗಳು ಸ್ವಲ್ಪ ಡೇಂಜರ್, ಎಲ್ಲರೂ ಹೇಳೋ ಪ್ರಕಾರ ಒಂದು ವಾತಾವರಣ ಏಕಾಏಕಿ ಬದಲಾದಾಗ ಪುಟ್ಟ ಮಕ್ಕಳುಗಳಿಗೆ ಆರೋಗ್ಯ ವ್ಯತ್ಯಾಸಗಳಾಗ್ತವೆ, ಆಯಿತಾ? ಇನ್ನು ಈ ಪರ್ಟಿಕ್ಯುಲರ್ ಆಗಿ ಚಿಕ್ಕಮಗಳೂರು ಮತ್ತು ಮಡಿಕೇರಿ ಕಡೆ ಈಗ ಕಾಫಿ ಹೂ ಬಿಡೋದಕ್ಕೆ ಶುರುವಾಗಿರುತ್ತೆ, ಮಳೆ ಆಗ್ತಾ ಇದೆ ಅಲ್ಲೂ ಕೂಡ। ಮಳೆ ಬಿದ್ದಾಗ ಏನಾಗುತ್ತೆ, ಹೂಗಳು ಉದುರೋಗುತ್ತೆ, ಆ ಹೂವೇ ನಿಮಗೆ ಆನಂತರ ಅದು ಕಾಫಿ ಬೀಜವಾಗಿ ಮಾರ್ಪಾಡಾಗೋದು। ಸೊ ಹಾಗಾಗಿ ಹೂ ಉದುರೋಯ್ತು ಅಂದರೆ ಬೆಳೆನೇ ಇಲ್ಲ, ಹಾಗಾಗಿ ಚಿಕ್ಕಮಗಳೂರು ಮತ್ತು ಮಡಿಕೇರಿ ಭಾಗದಲ್ಲಂತೂ ಪಾಪ ರೈತರು, ಕಾಫಿ ಬೆಳೆಗಾರರು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ, ಇದೆಂತ ಈಗ ಮಳೆ ಈಗ ಅಂತಂದ್ಬಿಟ್ಟು। ಕಾಫಿ ಹೂ ಬಿಡ್ತಕ್ಕಂಥ ಟೈಮ್, ಈ ಟೈಮಲ್ಲಿ ಯಾವ ಕಾರಣಕ್ಕೂ ಮಳೆ ಆಗಬಾರ್ದು। ಬಟ್ ಯಾವಾಗಲೂ ರೈತರಿಗೆ ಇದೊಂಥರ ಹೊಡೆತಾನೆ ಅಲ್ವಾ, ಅತಿವೃಷ್ಟಿ ಆದರೂ ಹೊಡೆತ, ಅನಾವೃಷ್ಟಿ ಆದರೂ ಹೊಡೆತ, ಅದೇ ರೀತಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ। ಎಲ್ಲೆಲ್ಲಿ ಬೆಳೆ ಈಗ ಶುರು ಆಗ್ತಾ ಇರುತ್ತೆ ಅಲ್ಲೆಲ್ಲ ಕೂಡ ಈ ಮಳೆ, ಅಕಾಲಿಕ ಮಳೆಯಿಂದ ತೊಂದರೆನೇ, ಆರೋಗ್ಯದ ಮೇಲೂ ಕೂಡ ತೀವ್ರ ಪರಿಣಾಮ ಉಂಟು ಮಾಡುತ್ತೆ।